ಇತ್ತು 6ನೇ ತಾರೀಕು. ಅವತ್ತೇ ಅವರನ್ನು ಕೊಲೆ ಮಾಡಬೇಕು ಅಂತ ಇವರು ಎಲ್ಲ ಸ್ನೇಹಿತರ ಜೊತೆ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾರೆ. ಆದರೆ ಅವತ್ತು ಸಫಲರಾಗೋದಿಲ್ಲ ಅವರು. ಅದ ನಂತರ 7ನೇ ತಾರೀಕು ಸೊ ಇವರು ಕೊಲೆಗೆ ಸಂಚು ರೂಪಿಸಿ, ಭಾಳ ಮುಖ್ಯವಾಗಿ ಬಾಲಾಜಿ ಸಿಂಗ್ ಅಲಿಯಾಸ್ ಗಬ್ಬರ್ ಅಂತ ಇವನ ಜೊತೆ ಇವರು ಡಿಸ್ಕಸ್ ಮಾಡ್ತಾರೆ. ಇವನು ಇವರಿಗೆ ಬೇಕಾದಂಥ ಆಯುಧಗಳು, ವೆಪನ್ಸು ಮತ್ತು ಬೇರೆ ಸಪೋರ್ಟ್ ನೀಡಿದ್ದಾನೆ. ಅವನನ್ನು ಇತ್ತೀಚೆಗೆ ಮೈಸೂರಿನಲ್ಲಿ ಬಂಧಿಸಿ ಕರ್ಕೊಂಡು ಬರ್ತಿರಬೇಕಾದ್ರೆ ಸೊ ತಪ್ಪಿಸ್ಕೊಂಡು ಹೋಗೋ ಸಂದರ್ಭದಲ್ಲಿ ಅವ್ರಿಗೆ ಕೂಡ ನಮ್ಮವರು ಗುಂಡು ಹಾರಿಸಿ ಬಂಧಿಸಿದ್ದಾರೆ ಸೆಲ್ಫ್ ಡಿಫೆನ್ಸಲ್ಲಿ. ಅದು ತದನಂತರ ಇವನ ಜೊತೆ ಇದ್ದಂಥವರು ಆವತ್ತು ರಾತ್ರಿ ಏನು ದೇವಸ್ಥಾನದ ಮುಂದೆ CCTVಯಲ್ಲಿ ರೆಕಾರ್ಡ್ ಆಗಿದೆ, ಒಬ್ಬ ಬೆಡ್ಶೀಟ್ ಹೊತ್ಕೊಂಡು ಮಲಗಿರ್ತಾನೆ, ಇನ್ನೊಬ್ಬ ಗರ್ಭ ಗೃಹದ ಗುಡಿಯಲ್ಲಿರ್ತಾನೆ, ಇನ್ನೊಬ್ಬ ಗರುಡಗಂಬ ಏನಿರ್ತ ಗರುಡಗಂಬದ ಹತ್ರ ಅವನು ಒಬ್ಬ ಕೈ ಮುಕ್ಕೊಂಡು ನಿಂತಿರ್ತಾನೆ. ಈಗ ಯಾರ್ಯಾರು ಎಲ್ಲೆಲ್ಲಿದ್ದರು ಅಂತ ಕೂಡ ಅದು ನಮಗೆ ಗೊತ್ತಾಗಿದೆ, ಅದು ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಅವತ್ತು ಬೆಳಗ್ಗೆ ಕೊಲೆಯಾದ ನಂತರ ಇವರು ಇವರ ಸ್ನೇಹಿತರಾದಂಥ ರೋಹಿತ್ ಅವ್ರನ್ನ ಬಳಸ್ಕೊಂಡು ಅವರ ವಾಹನದಲ್ಲಿ ಮುಳಬಾಗಲ ಔಟ್ಸ್ಕರ್ಟ್ಸ್ಗೆ ಡ್ರಾಪ್ ತೊಗೊಂಡಿರ್ತಾರೆ. ಹಾಗಾಗಿ ಅವನಿಗೂ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ, ರೋಹಿತ್ ಅಂತ. ನೆಕ್ಸ್ಟು ಧನು ಅಲಿಯಾಸ್ ಧನಂಜಯ ಅಂದರೆ ಇವ್ರು ಜಗನ್ ಅವ್ರ ಬ್ರದರ್, ಮಹೇಶ್ ಅಲಿಯಾಸ್ ಮುಕ್ಕ, ಅಭಿನಂದನ ಸಲ ಅಭಿ, ಮತ್ತು ಈಗ ಅಂದರೆ 27/6/22 ಜಗನ್ ಇವನೇನು ಮೈನ್ ಇದ್ದಾನೆ ಅವನ್ನು ಕೂಡ ಅರೆಸ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ಎಲ್ಲ ಆರೋಪಿಗಳು ಈ ಪ್ರಕರಣದಲ್ಲಿ ಭಾಗಿಯಾದವರೆಲ್ಲ ಮತ್ತು ಸ್ಟ್ರಾಟಜಿಕ್ ಸಪೋರ್ಟ್ ಏನು ಕೊಟ್ಟಿದ್ದರು ಅವರೆಲ್ಲ ಅರೆಸ್ಟ್ ಆದಂಗೆ ಆಗಿದೆ. ಕೆಲವು ಪೊಲೀಸ್ ಅಧಿಕಾರಿಗಳನ್ನು ಒಳಗೊಂಡಂಥ ತಂಡವನ್ನು ನಮ್ಮ ಅಡಿಷನಲ್ ಎಸ್ ಪಿಯವರ ನೇತೃತ್ವದಲ್ಲಿ ನಾವು ಮಾಡಿದ್ವಿ. ಆ ತಂಡಗಳು ಅವರನ್ನು ಪತ್ತೆ ಹಚ್ಚಲು ಪ್ರಯತ್ನ ಪಟ್ಟಾಗ ಕೋಲಾರದಿಂದ ಕುಪ್ಪಂ ಕಡೆಯಿಂದ ಮೈಸೂರು, ಮೈಸೂರಿಂದ ಮ್ಯಾಂಗ್ಳೂರು, ಮ್ಯಾಂಗ್ಳೂರಿಂದ ಗೋವಾ, ಗೋವಾದಿಂದ ಸತಾರಾ ಮಹಾರಾಷ್ಟ್ರ, ಸತಾರಾದಿಂದ ವಿಶಾಖಪಟ್ಟಣಂ, ವಿಜಯವಾಡ, ಹೀಗೆ ಸುಮಾರು 3-4 ರಾಜ್ಯಗಳಲ್ಲಿ ಅವರು ಅಡ್ಡಾಡ್ತಾಯಿದ್ರು. ಅವರು ವಿಶೇಷವಾಗಿ ಯಾವುದೇ ಒಂದು ಸ್ಥಳದಲ್ಲಿ ಅವರು ಒಂದು ರಾತ್ರಿ ಉಳಿತಾ ಇರಲಿಲ್ಲ, ಅವರು ಕಂಟಿನ್ಯೂಸ್ ಆಗಿ ಟ್ರೈನಲ್ಲಿ ಮೂವ್ ಆಗ್ತಾಯಿದ್ದರಿಂದ ನಮ್ಮ ಸಿಬ್ಬಂದಿಗೆ ಅಧಿಕಾರಿಗಳಿಗೆ ಸ್ವಲ್ಪ ಅವರನ್ನು ಶೀಘ್ರ ಬಂಧಿಸೋದರಲ್ಲಿ ಸ್ವಲ್ಪ ಕಷ್ಟ ಆಯಿತು. ಇದಾದ ನಂತರ ನಮಗೆ ಯಾರ್ಯಾರು ಶೆಲ್ಟರ್ ಕೊಟ್ಟಿದ್ದರು ಮತ್ತು ಅವರು ಯಾರ್ಯಾರು ಆ ಸಮಯದಲ್ಲಿ ಅವರಿಗೆ ವೆಹಿಕಲಲ್ಲಿ ಡ್ರಾಪ್ ಮಾಡಿದ್ರು ಅದರ ಬಗ್ಗೆ ಕೂಡ ಎಲ್ಲ ಮಾಹಿತಿ ಪಡೆದು ಅವ್ರನ್ನೆಲ್ಲ ನಾವು ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಈಗ ಸಂಪೂರ್ಣವಾಗಿ ತನಿಖೆ ಒಂದು ಮಟ್ಟಕ್ಕೆ ಬಂದು ಈಗ ಎಲ್ಲ ಆರೋಪಿಗಳನ್ನು, ಒಂದು ಆರೋಪಿಯನ್ನು ಹೊರತುಪಡಿಸಿ ಎಲ್ಲ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಜಗನ್ ಮತ್ತು ಧನುಷ್ ಅಂತ ಅಣ್ಣ ತಮ್ಮಂದರು ಇವರಿಬ್ಬರು, ಜಗನ್ ಮತ್ತು ಧನುಷ್ ಅಂತ ಇವರು ಅಣ್ಣ ತಮ್ಮಂದರು. ಇವರಿಬ್ಬರು ಈ ಹಿಂದೆ ಏನು ಕೊಲೆಯಾದ ಪಲ್ಲಿ ಮೋಹನ್ ಇದ್ದಾನೆ ಅವನ ಜೊತೆ ಒಡನಾಟ ಇದ್ದಂಥವರು, ಭಾಳ ಹತ್ತಿರದಲ್ಲಿದ್ದಂಥವರು. ಇವರಿಬ್ಬರಿಗೂ ಮತ್ತು ಜಗನ್ಮೋಹನ್ ರೆಡ್ಡಿಗೂ ವೈಯಕ್ತಿಕ ದ್ವೇಷವಿದ್ದು ಆ ಹಿನ್ನೆಲೆಯಲ್ಲಿ ಕೆಲವು ಸ್ನೇಹಿತರನ್ನ ಒಳಗೊಂಡು ಇವರು ಮರ್ಡರ್ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ತಿಳಿದು ಬಂದಿದೆ.